ಸ್ಯಾಂಡಲ್ವುಡ್ನ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಸದ್ಯ ಐ ಲವ್ ಯು ಸಿನಿಮಾ ರಿಲೀಸ್ಗೆ ಎದುರು ನೋಡುತ್ತಿದ್ದಾರೆ. ಅಲ್ಲದೆ ಒಂದೆರಡು ಸಿನಿಮಾಗಳ ಚಿತ್ರೀಕರಣದಲ್ಲೂ ಬ್ಯುಸಿಯಾಗಿದ್ದಾರೆ. ಇದರ ನಡುವೆ ರಚಿತಾ ಕಡೆಯಿಂದ ಮತ್ತೊಂದು ಬ್ರೇಕಿಂಗ್ ಸುದ್ದಿ ಹೊರಬಿದ್ದಿದೆ. ಸ್ಯಾಂಡಲ್ವುಡ್ನ ಬಹುಬೇಡಿಕೆಯ ನಟಿ ಆಗಿರುವ ಡಿಂಪಲ್ ಕ್ವೀನ್ ಈಗ ನಟಿ ಮತ್ತು ನಿರ್ಮಾಪಕಿ ರಕ್ಷಿತಾ ನಿರ್ಮಾಣದ ಸಿನಿಮಾದಲ್ಲಿ ಬಣ್ಣ ಹಚ್ಚುತ್ತಿದ್ದಾರೆ. ಹೌದು, ರಕ್ಷಿತಾ ನಿರ್ಮಾಣದ ಅವರ ಪತಿ ಪ್ರೇಮ್ ನಿರ್ದೇಶನದ ಏಕ್ ಲವ್ಯ ಚಿತ್ರದಲ್ಲಿ ರಚಿತಾ ರಾಮ್ ನಾಯಕಿಯಾಗಿ ಕಾಣಿಸಿಕೊಳ್ಳುತ್ತಿದ್ದಾರೆ. ರಕ್ಷಿತಾ ಪ್ರೇಮ್ ಸಹೋದರ ರಾಣಾ ಅಭಿನಯಿಸುತ್ತಿರುವ ಚೊಚ್ಚಲ ಚಿತ್ರ ಏಕ್ ಲವ್ಯ ಸಿನಿಮಾದಲ್ಲಿ ರಚಿತಾ ರಾಮ್ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ. ಚಿತ್ರದಲ್ಲಿ ರಚಿತಾ ಮಾಸ್ ಲುಕ್ನಲ್ಲಿ ಮಿಂಚಲಿದ್ದಾರಂತೆ. ಟಾಮ್ ಬಾಯ್ ಪಾತ್ರದಲ್ಲಿ ರಚಿತಾ ಕಾಣಿಸ್ಕೊಳ್ತಿದ್ದಾರೆ. ಪ್ರೇಮ್ ಅವರ ನಿರ್ದೇಶನ ಮತ್ತು ರಕ್ಷಿತಾ ಅವರ ನಿರ್ಮಾಣದ ಸಿನಿಮಾದಲ್ಲಿ ಅಭಿನಯಿಸಲು ಸಖತ್ ಎಕ್ಸೈಟ್ ಆಗಿದ್ದಾರಂತೆ. ಚಿತ್ರದಲ್ಲಿ ರಚಿತಾ ಎಂಟ್ರಿ ದೃಶ್ಯ ತುಂಬಾ ಇಂಟ್ರೆಸ್ಟಿಂಗ್ ಆಗಿರಲಿದೆಯಂತೆ. ಈ ದೃಶ್ಯಕ್ಕೆ ಚಿತ್ರಾಭಿಮಾನಿಗಳ ಪ್ರತಿಕ್ರಿಯೆ ಹೇಗಿರಲಿದೆ ಎನ್ನುವ ಕುತೂಹಲ ಬುಲ್ ಬುಲ್ ಬೆಡಗಿದೆಯಂತೆ. ರಚಿತಾ ಅವರನ್ನ ಪ್ರೇಮ್ ಗೌಡ ಅಂತ ಕರೀತಾರಂತೆ. ರಚಿತಾ ಪ್ರೇಮ್ ಅವರಿಗೆ ಗೌಡ್ರೇ ಸರ್ ಅಂತ ಕರೀತಾರಂತೆ. ದಿ ವಿಲನ್ ಚಿತ್ರದಲ್ಲಿ ರಚಿತಾ ಒಂದು ಗೆಸ್ಟ್ ಪಾತ್ರದಲ್ಲಿ ಮಿಂಚಿದ್ದರು. ಪ್ರೇಮ್ ಜೊತೆ ಕೆಲಸ ಮಾಡಿದ ಅನುಭವ ಇದೆ. ಮತ್ತೆ ಪ್ರೇಮ್ ಸಿನಿಮಾದಲ್ಲಿ ಅಭಿನಯಿಸಲು ಸಂತಸವಾಗಿದೆ. ಇದೇ ತಿಂಗಳ ಕೊನೆಯಲ್ಲಿ ರಚಿತಾ ಏಕ್ಲವ್ಯ ಚಿತ್ರತಂಡವನ್ನ ಸೇರಿಕೊಳ್ಳಲಿದ್ದಾರೆ.